ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಇಷ್ಟು ಕ್ರೇಜ್ ಅಂಕ ಸಿಗ್ತದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಕ್ರೇಜ್ ಅಂಕ ಈಗ ಸಿಗೋದು ನಿಶ್ಚಿತ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಮೇನಾಗಿ ಡೌಟ್ ಇರುತ್ತೆ ಯಾವ ವಿಷಯದಲ್ಲಿ ಎಷ್ಟೆಷ್ಟು ಕ್ರೇಜ್ ಅಂಕ ಸಿಗ್ತದೆ ಅಂತ ಅದನ್ನು ಮಾಹಿತಿ ಕೊಡ್ತೀವಿ. ಇನ್ನು ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಪೇಪರಲ್ಲಿ ಸಿಗುವ ಕ್ರೇಜ್ ಅಂಕನೇ ಬೇರೆ, ಮಾಮೂಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡುವ ಕ್ರೇಜ್ ಅಂಕನೇ ಬೇರೆ. ಈ ವರ್ಷವೂ ಕೂಡ ಕೋವಿಡ್ ಬ್ಯಾಚ್ ಅಂತ ಕನ್ಸಿಡರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೇಜ್ ಅಂಕ ಕೊಡ್ತೀವಿ ಅಂತ ಹೇಳಿದ್ದಾರೆ. SSS ವಿದ್ಯಾರ್ಥಿಗಳಿಗೂ ಸಿಗುತ್ತೆ, ಅದೇ ರೀತಿ ಎಲ್ಲ PUC ವಿದ್ಯಾರ್ಥಿಗಳಿಗೂ ಕೂಡ ಕ್ರೇಜ್ ಅಂಕ ಸಿಗ್ತದೆ. ಈ ಹಿಂದೆ ನೋಟಿಫೈ ಮಾಡಿರೋ ಪ್ರಕಾರ ಶೇಕಡ 10% ಗ್ರೇಸ್ ಅಂಕ ಕೂಡ SSS ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಬಟ್ PUC ವಿದ್ಯಾರ್ಥಿಗಳಿಗೆ ಶೇಕಡ 5% ಗ್ರೇಸ್ ಅಂಕ ಮಾತ್ರ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಇಲ್ಲಿ PUC ವಿದ್ಯಾರ್ಥಿಗಳಿಗೆ ಶೇಕಡ 5% ಗ್ರೇಸ್ ಅಂಕ ಸಿಗ್ತದೆ. ಇಲ್ಲಿ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಗ್ರೇಸ್ ಅಂಕ ಸಿಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಟಿಫೈನ ಮಾಡ್ತೀನಿ. ಇಲ್ಲಿ ಎಲ್ಲ PUC ವಿದ್ಯಾರ್ಥಿಗಳಿಗೆ ಶೇಕಡ 5% ಗ್ರೇಸ್ ಅಂಕ ಕೂಡ ಸಿಗ್ತದೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವ್ಯಾವ ವಿಷಯಕ್ಕೆ ಅಂತ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ನೀವು ನೋಡೋದಾದ್ರೆ ಇನ್ನೂ ಕೂಡ ಯಾವ್ಯಾವ ವಿಷಯಕ್ಕೆ ಇಂತಿಷ್ಟು ಅಂತ ಯಾವುದೇ ಮಾಹಿತಿ ಇಲ್ಲ. ಬಟ್ ವಿದ್ಯಾರ್ಥಿಗಳಿಗೆ 600 to 210 ಅಂಕಗಳನ್ನು ಪಡೆದುಕೊಂಡ್ರೆ ಅಂತ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೂಡ ಸಿಗ್ತದೆ. ಇಲ್ಲಿ ಯಾವ ವಿಷಯ ಅಂದರೆ ಮ್ಯಾಕ್ಸಿಮಮ್ 2 ವಿಷಯಕ್ಕೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೂಡ ಸಿಗ್ತದೆ. ಇಲ್ಲಿ ಶೇಕಡ 5% ಅಂದರೆ ಮ್ಯಾಕ್ಸಿಮಮ್ 10 ಅಂಕ ಸಿಗ್ತದೆ. ಗ್ಯಾಪ್ ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ 10 ಅಂಕ ಗ್ರೇಸ್ ಅಂಕ ಸಿಗ್ತದೆ. ಮ್ಯಾಕ್ಸಿಮಮ್ 30 ಅಂಕದಲ್ಲಿ 2 ವಿಷಯಗಳಿಗೆ ತಲಾ 5-5 ಅಂಕಗಳು ಸಿಗ್ತದೆ. ಇದೇ ಮ್ಯಾಕ್ಸಿಮಮ್ ಆಗಿರುತ್ತೆ, ತಲಾ 5-5 ಅಂಕಗಳು 2 ವಿಷಯಗಳಿಗೆ ಮಾತ್ರ ನಿಮಗೆ ಗ್ರೇಸ್ ಅಂಕ, ಒಟ್ಟು 10 ಗ್ರೇಸ್ ಅಂಕ ಇರ್ತದೆ. ಯಾವ ವಿದ್ಯಾರ್ಥಿಗಳು ಇನ್ನು 5 ಅಂಕ ಬಂದಿದ್ದರೆ ಪಾಸ್ ಆಗ್ಬೋದಿತ್ತು ಅಂಥ ವಿದ್ಯಾರ್ಥಿಗಳಿಗೆ ಈ ಗ್ರೇಸ್ ಅಂಕ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಕೇವಲ 2 ವಿಷಯದಲ್ಲಿ ತಲಾ 5-5 ಮ್ಯಾಕ್ಸಿಮಮ್ 10 ಗ್ರೇಸ್ ಅಂಕ ಮಾತ್ರ ಸಿಗ್ತದೆ. ಉಳಿದ ವಿಷಯಗಳಲ್ಲಿ ನೀವು ಕಂಪಲ್ಸರಿ ಉತ್ತೀರ್ಣರಾಗಿದ್ದರೆ ಆರಾಮಾಗಿ ನಿಮ್ಮನ್ನು ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ.